ನಾನು ಎನ್ಕೌಂಟರ್ ಇಲ್ಲ ಹೇಳಲಿಲ್ಲ, ನಾನು ಎನ್ಕೌಂಟರ್ ಎಲ್ಲ ಭಿನ್ನಯ್ಯನವರು ಏನ್ ಬೇಕಾರೋ ಮಾಡ್ತಾರ, ದೇಶದ ಹಿತದೃಷ್ಟಿಯಿಂದ ರಾಷ್ಟ್ರೀಯ ಭದ್ರತೆ ಹಿತದೃಷ್ಟಿಯಿಂದ ಆಗ್ತಾರೆ ಎನ್ಕೌಂಟರ್ ಅನ್ನ. ನಾನು ಯಾವ್ದೇ ಪರ್ಟಿಕ್ಯುಲರ್ ಇಶ್ಯೂ ಹೇಳ್ತಿಲ್ಲ, ದೇಶದ ವಿರುದ್ಧವಾಗಿ ಯಾರೇ ಇದ್ರು ಕೂಡ ಅಂತವ್ರನ್ನ ಖಂಡಿತವಾಗಿ ಎನ್ಐಎನ್ ಅವರು ಯಾವ ರೀತಿ ಮಟ್ಟ ಹಾಕ್ಬೇಕು ಅದು ಮಾಡ್ತಾರೆ. ಅದ್ರಲ್ಲಿ ಎನ್ಕೌಂಟರ್ ಕೂಡ ಒಂದು ಭಾಗ ಇದೆ. ಬಿಜೆಪಿ ಕರೆಕ್ಟ್ ಆಗಿ ಭದ್ರತೆ ತೋರಿಸ್ತಾ ಇಲ್ಲ ಅಂತ ಆ ವಿಚಾರದಲ್ಲಿ ಸರ್, 51ನೇ ಇಸ್ವಿಯಿಂದ ಬಿಜೆಪಿಗೆ ಯಾವ ಫೌಂಡೇಶನ್ ಮೇಲೆ ಇದೆಯೋ ಅದರ ಮೇಲೆ ಬದ್ಧತೆ ಇದೆ. ಅಮಿತ್ ಶಾ ಅವರ ಮುಖ್ಯ ಏನು ಹೋಮ್ ಮಿನಿಸ್ಟರ್ ಆದ್ಮೇಲೆ ಆರ್ಟಿಕಲ್ 317 ಇದೆಯೋ ಅದು ಬದ್ಧತೆಗೆ ನ್ಯಾಯ ನೀವೇನು ಎಕ್ಸ್ಪ್ಲನೇಷನ್ ಕೇಳ ಅವಶ್ಯಕತೆ ಇಲ್ಲ, ಅದೇ ನಿಮಗೆ ಮುಖ್ಯವಾದ ಸಾಕ್ಷಿ. ಸರ್ ಏನ್ ಕಾನೂನಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿರೋ ಕಾನ್ಸ್ಟಿಟ್ಯೂಷನ್ ಏನ್ ಕಠಿಣವಾದಂತಹ ಕ್ರಮ ತಗೋಬೇಕು ಅದನ್ನು ತಗೋಬೇಕು. ನಾನು ಸುಮ್ಮನೆ ಇಲ್ಲೇನೋ ಸಂಘಟನೆ ನಿಷೇಧ ಆಗ್ಬೇಕು ಅನ್ನೋದು ನಮ್ಮ ಆಗ್ರಹ ಅಂತ ಖಂಡಿತವಾಗ್ಲೂ ಇದು ಮುಂಚೆಯಿಂದನೂ ಸ್ಟ್ರೈಕ್ ಮಾಡ್ಕೊಂಡು ನಾವು ಬಂದಿದ್ದೀವಿ, ಇದೇನು ಹೊಸ ವಿಚಾರ ಅಲ್ಲ. ಆದ್ರೆ ಅವರು ಒಂದು ಬ್ಯಾನ್ ಮಾಡ್ರೆ ಇನ್ನೊಂದು ಹೆಸರಿನಲ್ಲಿ ಯಾವ್ದೋ ಒಂದು ಉದ್ಭವವಾಗಿ ನಾನು ಹೇಳ್ತೀನಿ, ಇವರು ಯಾವುದೇ ಸಮುದಾಯ ಮತ್ತೊಂದು ಇದಕ್ಕೂ ಲಿಂಕಿರಲ್ಲ ಇವರು ಪೂರ್ತಿ. ಇವರೆಲ್ಲ ಟೋಟಲಿ ಲಿಂಕ್, ಇವ್ರಿಗೆ ಪ್ರಚೋದನೆ ಕೊಡೋದು, ಇವರ ಮೋಡಸ್ ಆಪರೇಂಡಿ ಕೊಡೋದು, ಇದೆಲ್ಲ ಎಕ್ಸ್ಟರ್ನಲ್ ಇಂಟರ್ನ್ಯಾಷನಲ್ ಅಂತ ಹೇಳಿದೆ. ಅವ್ರಿಗೆ ಲಿಂಕ್ ಇರೋ ಅಂತ ರಾಜ್ಯ ಸರ್ಕಾರ ಇಂತಹ ಸಂಘಟನೆಗಳನ್ನ ನಿಗ್ರಹಿಸಲಿಕ್ಕೆ ಅಂತ ಏನಾದ್ರು ಒಂದು ಮೀಟಿಂಗ್ ಮಾಡಬೇಕು ಅಂತ ಇರುತ್ತೆ ಸರ್. 100% ಇಂಟೆಲಿಜೆನ್ಸ್ ಮತ್ತೊಂದು ನಮ್ಮಲ್ಲಿ ಇರುತ್ತೆ. ಹೊಸದಾಗಿ ಏನಾದ್ರು